ಅರ್ಲಿ ಮ್ಯಾರಿಡ್ ಆಗಿರೋ ಗರ್ಲ್ಸ್. ನಮ್ಮ ಹೊಸ ಫೋನ್ ಇದನ್ನ ನಾವು ಅನ್ಬಾಕ್ಸ್ ಮಾಡಬೇಕಲ್ವಾ? ಕ್ಯಾಮ್ರಾ ಯೂಸ್ ಮಾಡಿದ್ಮೇಲೆ ಹಲೋ ಹಾಯ್ ಹಾಯ್ ಆಲ್ಮೋಸ್ಟ್ 1 ಇಯರ್ ಆಗ್ತಾ ಬಂತು. ಲಾಸ್ಟ್ ಶೇಲ್ಡಿಂದೆ ಸನ್ಸ್ಕ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಗುಡ್ ಒನ್, ಚೆನ್ನಾಗಿದೆ. ಸನ್ಸ್ಕ್ರೀನ್ ಬಿಟ್ಟರೆ ಬೇರೆ ಏನೂ ಹಚ್ತಾ ಇಲ್ಲ. ಫಸ್ಟ್ ಸನ್ಸ್ಕ್ರೀನ್ ಮುಂಚಿನೂ ಅಷ್ಟು ಚೆನ್ನಾಗಿಲ್ಲ, ತುಂಬ ಮಾರ್ಕ್ಸ್ ಇದೆ. ಓಕೆ, ಎನಿವೇಸ್, ನನಗೆ ಇವತ್ತು ಅಮೆಜಾನಿಂದ ಒಂದು ಪಾರ್ಸೆಲ್ ಬರ್ತಾ ಇದೆ. ಅದೇನು ಅಂದರೆ ಹೊಸ ಮೊಬೈಲ್. ಹೊಸ ಮೊಬೈಲ್ ಯಾಕೆ ನಾನು ಅಮೆಜಾನಿಂದ ತರಿಸ್ಕೊತಾ ಇದ್ದೀನಿ? ಆ್ಯಕ್ಚುಲಿ ದುಬೈಯಿಂದ ತರಿಸಿದ್ದೆ ಒಂದು ಫೋನ್, ಬಟ್ಟು ಆ ಫೋನ್ ನನಗೆ ಈಗ ಸದ್ಯಕ್ಕೆ ಬೇಡ. ಸೊ ನಾನು ಯಾರ ಹತ್ರ ತರಿಸಿದ್ದೆ ಅವರೇ ಆ ಫೋನ್ ಯೂಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ಯಾಕಂದರೆ ಅದು ತುಂಬ ಕಾಸ್ಟ್ಲಿ ಫೋನು. ಸದ್ಯದ ಪರಿಸ್ಥಿತಿಗೆ ನನಗೆ ಆ ಫೋನು ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನು ಇಟ್ಕೊಳ್ಳೋಕ್ಕೆ. ಇನ್ನೂ ಟೈಮ್ ಇದೆ, ಮುಂದೊಂದು ದಿನ ಮತ್ತೆ ತಗೊಳ್ಳೋಣ ಅಂತೆ. ಸದ್ಯಕ್ಕೀಗ ಸ್ಯಾಮ್ಸಂಗ್ ಫೋನ್ ತರಿಸಿದ್ದೀನಿ. ನಿಮಗೆ ಗೊತ್ತು, ನನ್ನ ಫೋನಲ್ಲಿ ಯಾವಾಗಲೂ ಸ್ಟೋರೇಜ್ ಪ್ರಾಬ್ಲಮ್ ಇರುತ್ತೆ. ನನ್ನ ಫೋನ್ ಅಂತಲೇ ಅಲ್ಲ, 64 GB ಸ್ಟೋರೇಜ್ ಕೆಪ್ಯಾಸಿಟಿ ಇರೋ ಫೋನ್ ಇದು. ಇದರಲ್ಲಿ ಎಲ್ಲ ಆ್ಯಪ್ಸು ನಾನು ರನ್ ಮಾಡಬೇಕು, ವ್ಲಾಗ್ ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕು. ಅದಕ್ಕೋಸ್ಕರ ಈಗ ತೊಗೊಳ್ತಿರೋ ಫೋನ್ ಇದೆ ಅಲ್ವಾ, ಅದು 128 GBದು ಸ್ಟೋರೇಜ್ ಇರೋ ಫೋನ್. ಬೇಕಾದರೆ ಎಕ್ಸ್ಟ್ರಾ ಅದರಲ್ಲಿ ನಾನು ಮೆಮ್ರಿ ಕಾರ್ಡ್ ಕೂಡ ಹಾಕೋಬೋದು. ಸೊ ಆ ಕಾರಣದಿಂದ ಆ ಫೋನನ್ನು ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಆ ಫೋನಿಂದು ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿದೆ, ವಿಡಿಯೋ ಕ್ವಾಲಿಟಿನೂ ಚೆನ್ನಾಗಿ ಬರುತ್ತೆ. ಸೊ ಅದೆಲ್ಲ ಏನು ಅಂತ ಆ ಫೋನ್ ಬಂದಮೇಲೆ ಒಂದಿನ ವ್ಲಾಗ್ ಮಾಡೋಣ ಅಂತೆ. ಸೊ ಸದ್ಯಕ್ಕೆ ನಾನು ಹೊರಡ್ತೀನಿ. ವೆರಿ ಬ್ಯಾಡ್ ಲಕ್, ನನಗೆ ವ್ಯಾಕ್ಸಿನ್ ಸಿಗ್ತಾ ಇಲ್ಲ, ಟೈಮ್ ಸ್ಲಾಟ್ ಸಿಗ್ತಾ ಇಲ್ಲ. ನನಗೆ ವ್ಯಾಕ್ಸಿನ್ ಇದೆ, ನನಗೆ ಬೇಕಾಗಿರೋ ಟೈಮಲ್ಲಿ ಸಿಗ್ತಾ ಇಲ್ಲ. ಸೊ ಒಂದೋ ನಾನು ಒಂದಿನ ಫುಲ್ ರಜೆ ಹಾಕ್ಕೊಂಡು ಅಲ್ಲೋಗಿ ಕ್ಯೂವಲ್ಲಿ ನಿಂತ್ಕೋಬೇಕು. ಸೊ ಅದನ್ನು ಮಾಡೋಣ ನಾವು. ಇವತ್ತು ವೆರಿ ಇಂಪಾರ್ಟೆಂಟ್ ಸೆಷನ್. ಅರ್ಲಿ ಮ್ಯಾರಿಡ್ ಆಗಿರೋ ಗರ್ಲ್ಸ್ ಒಂದು ಟೀಮ್ ಇದೆ, ಅವರಿಗೆ ನಾವು ಮಾಡ್ತಿರೋ ಸೆಷನ್ನು ಮ್ಯಾನೇಜಿಂಗ್ ಸ್ಟ್ರೆಸ್ ಅಂತ. ಸೊ ನಿನ್ನೆ ಅದೇ ಕೆಲಸ ಆಯಿತು, ಇವತ್ತು ನಾವು ಮಾಡೋ ಸೆಷನ್ನು ಅವರಿಗೆ ಹೆಲ್ಪ್ ಆಗಬೇಕು. ಅವರಿಗೆ ಬೇರೆ ಬೇರೆ ರೀತಿಯ ಸ್ಟ್ರೆಸ್ ಇರುತ್ತೆ, ಅರ್ಲಿ ಮ್ಯಾರಿಡ್ ಆಗಿರ್ತಾರೆ, ಗೊತ್ತಲ್ವ ನಿಮಗೆ. ಆ ಸ್ಟ್ರೆಸ್ಸನ್ನು ಅವ್ರು ಮ್ಯಾನೇಜ್ ಮಾಡೋದು ಕಲಿಬೇಕು. ಮುಂದೆ ನೋಡೋಣ ಅವರಿಗೆ ಬೇರೆ ಸೆಷನ್ಸ್ ಎಲ್ಲ ಹೇಗೆ ಹೆಲ್ಪ್ ಆಗುತ್ತೆ ಅಂತ. ಇದನ್ನೆಲ್ಲ ಯಾಕೆ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಇದು ನನ್ನ ಕೆಲಸ, ಅವಾಗವಾಗ ವ್ಲಾಗಲ್ಲಿ ಹೇಳ್ತಾ ಇರ್ತೀನಿ. ಕೆಲವ್ರು ಕೇಳ್ತಾರೆ, ಸೊ ನೀವೇನು ವರ್ಕ್ ಮಾಡೋದು ಅಂತ. ನಾನು MSW ಮಾಡಿದ್ದೀನಿ. ಸೊ ಅದರಲ್ಲಿ ನಾನು ಮೆಡಿಕಲ್ ಆ್ಯಂಡ್ ಸೈಕೇಟ್ರಿ ಮುಗಿಸಿದ್ದೆ. ಸೊ ಅದೆಲ್ಲ ಈಗ ನನಗೆ ಹೆಲ್ಪ್ ಆಗ್ತಾ ಇದೆ. NGO ಮಕ್ಕಳ ಜಾಗೃತಿ NGO ಯೂತ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ಸದ್ಯಕ್ಕೆ ನಾನು ಇವಾಗ ಹೊರಟೆ. ಅಬ್ಬ, GoPro ಕ್ಯಾಮ್ರಾ ಹಿಡ್ಕೊಂಡು ಒಂದು 3 ಮಿನಿಟ್ಸ್ ಒಳ್ಳೆ ಪ್ಲ್ಯಾಂಕ್ ಮಾಡ್ದಂಗೆ ಇರುತ್ತೆ, ನನಗೆ ಕೈಯಲ್ಲಿ ಕೈ ನೋವು ಬಂದುಬಿಡುತ್ತೆ. ಓಕೆ, ನಾನು ಯಾವಾಗಲೂ ಹಿಂಗೆ ಮಾತಾಡುವಾಗ ನಾನೇನೋ ಮರಿತಾ ಇದ್ದೀನಿ ಅಂತ ಅನಿಸುತ್ತೆ. ಏನು ಮರಿತಾ ಇದ್ದೀನಿ ನಾನು? A few moments later. ಥ್ಯಾಂಕ್ ಯು ಸೋ ಮಚ್. ನೀವು ಆಕ್ಚುಲಿ ಮಂತ್ರಿ ಮಾಲ್ ಹತ್ರ ಹೋಗ್ಬಿಡ್ತಿದ್ರಿ. ನಾನು ಇವಾಗ ತಾನೆ ಇಲ್ಲೇ ಡೆಲಿವರಿ ಮಾಡಿ ಪಕ್ಕದ ರೋಡ್ಗೆ ಹೋಗಿದ್ದೆ. ಒಂದು ನಿಮಿಷ ಸ್ಕ್ಯಾನ್ ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಓಕೆ, ನಾನು ಆ್ಯಕ್ಚುಲಿ ಸೆಷನಲ್ಲಿದ್ದೆ, ಸ್ವಲ್ಪ ಗಡಿಬಿಡಿ ಆಯಿತು. ಪಾಪ ಅವರು ಇಲ್ಲಿ ತನಕ ತಂದು ಕೊಟ್ಟಿದ್ದಾರೆ. ನಾನು ಅಡ್ರೆಸ್ ಕೊಟ್ಟಿದ್ದು ಮಂತ್ರಿ ಮಾಲ್, ನಮ್ಮ ಇವಾಗ ಕೆಫೆ ಇದೆಲ್ಲ ಅಲ್ಲಿ ಇರಲಿ. ಇವಾಗ ಸೆಷನ್ ಆಗ್ತಾ ಇದೆ, ಅದು ಮುಗಿಸ್ಬಿಡ್ತೀವಿ. ಮೊದಲನೇ ಸೆಷನ್ಸ್ಗೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ನಮ್ಗೊಂದು ಆಸಕ್ತಿ ಬರುತ್ತೆ, ಓಕೆ, ಇನ್ನ ನಾವು ಇನ್ನ ಹೆಚ್ಚಾಗಿ ಮಾಡೋಣ ಅಂತ. ಇದೇ ರೀತಿ ಇರಿ. ಇವತ್ತು ಏನ್ ಕಲಿಕೆ ಆಗಿದೆ ಅಲ್ವಾ, ಅದು ನಿಮ್ಮ ಜೀವನ ಉದ್ದಕ್ಕೂ ಬರೋ ಒಂದು ಕಲಿಕೆ. ಅಂದ್ರೆ ಸ್ಟ್ರೆಸ್ ಅನ್ನೋದು ಇವತ್ತು ಬಂತು ಮೇಡಮ್, ನನ್ ನಾಳೆ ಸ್ಟ್ರೆಸ್ ಇಲ್ಲ ಅಂತ ಅಲ್ಲ. ಥ್ಯಾಂಕ್ ಯು ಎವ್ರಿವನ್, ಬೈ, ಬಿ ಸೇಫ್, ಬೈ ಬೈ. ಆಯ್ತು, ಒಂದು ಕೆಲಸ ಮುಗೀತು, ಇನ್ನು ಏನಿದೆ ಚಲೋ ಆಮೇಲೆ ಮಾತಾಡೋಣ.
ನಮ್ಮ ಹೊಸ ಫೋನ್ ಇದನ್ನ ನಾವು ಅನ್ಬಾಕ್ಸ್ ಮಾಡ್ಬೇಕಲ್ವಾ, ಮನೆಗೆ ಹೋಗಿ ಮಾಡೋಣ. ಸೊ ನನ್ನ ಬಜೆಟಿಗೆ ಆಮೇಲೆ ಫೋನನ್ನು ನಾನು ತುಂಬ ರಫ್ ಯೂಸ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಸದ್ಯಕ್ಕೆ ನಾನು ತಗೊಂಡಿರೋ ಫೋನು ಓಕೆ, ಫೋನಿಂದು ಇನ್ವಾಯ್ಸ್. ಆ್ಯಕ್ಚುಲಿ ನನಗೆ ಈ ಫೋನು 14,999 15,000 ಆಯಿತು. ಬಟ್ ನಾನು ಇದನ್ನು ಪುಣ್ಯನ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಫೋನನ್ನು ಆರ್ಡರ್ ಮಾಡಿದ್ವಿ. ಆ್ಯಕ್ಚುಲಿ ಎಷ್ಟು ಡಿಸ್ಕೌಂಟ್ ಸಿಕ್ತು ಗೊತ್ತಾ? ಸೊ ನನಗೆ ಫೈನಲಾಗಿ ಈ ಫೋನು 13,749 ಸಿಕ್ಕಿದೆ. 15,000 ಫೋನು 13,749 ಹತ್ತಿರ 1,500 ಕಡಿಮೆ ಆಗಿದೆ. ಸೊ ನಮ್ಮ ಫೋನು ಸ್ಯಾಮ್ಸಂಗ್ M31. ಇದರ ರಿವ್ಯೂಸ್ ಕೂಡ ಚೆನ್ನಾಗಿತ್ತು. ಆ್ಯಂಡ್ ನಾನು ನಿಮಗೆ ಹೇಳಿದ್ನಲ್ಲ, ಸ್ಟೋರೇಜ್ ಕೆಪಾಸಿಟಿ ಚೆನ್ನಾಗಿದೆ, ಅದಕ್ಕೋಸ್ಕರ ಈ ಫೋನ್ ತೊಗೊಂಡೆ. ಆ್ಯಕ್ಚುಲಿ ಇದರದ್ದು ಪ್ರೈಮರಿ ಕ್ಯಾಮ್ರಾ 64 ಮೆಗಾ ಪಿಕ್ಸೆಲ್, ಆಮೇಲೆ ಸೆಲ್ಫಿ ಕ್ಯಾಮ್ರಾ ಬಂದ್ಬಿಟ್ಟು 32 ಮೆಗಾ ಪಿಕ್ಸೆಲ್. ಓಕೆನಾ? ಆ್ಯಂಡ್ ಅದೇ ಸ್ಟೋರೇಜ್, ವಾಹ್ ವಾಹ್ ವಾಹ್, ಏನಿಲ್ಲ ಬಾಕ್ಸಲ್ಲಿ ಜಾಸ್ತಿ ಫೋನು. ಚಾರ್ಜರ್ 15 ವೋಲ್ಟ್ ಅನ್ಸುತ್ತೆ ಇದು. ಓಕೆ, ಒಂದು ಚಾರ್ಜರ್, ಆಮೇಲೆ ಟೈಪ್ ಸಿ ಕೇಬಲ್ ಸಿಕ್ಕಿದೆ, ಮತ್ತು ಫೋನ್ ಸಿಕ್ಕಿದೆ. ನಾನೊಂದು ಕೆಲಸ ಮಾಡ್ತೀನಿ, ಈ ಕವರೆಲ್ಲ ಯಾವುದು ನಾನು ಇವಾಗ ತೆಗಿಯಲ್ಲ, ಅಯ್ಯೋ ತೆಗಿಲೇಬೇಕಲ್ಲ, ಸಿಮ್ ಹಾಕಬೇಕಲ್ಲ. ಬಟ್ ಸಿಮ್ ಇಲ್ಲಿಂದನೂ ಹಾಕ್ಬೋದಲ್ಲ, ಸಿಮ್ ಎಲ್ಲ ಹಾಕೋದು, ಹ್ಞೂ ಸಿಮ್ ಇಲ್ಲಿ ಹಾಕಬೇಕು. ಓಕೆ, ಒಂದು ಕೆಲಸ ಮಾಡೋಣ, ಇಷ್ಟು ಮಾತ್ರ ತೆಗಿಯೋಣ, ಯಾಕಂದರೆ ನಾವಿನ್ನ ಮೊಬೈಲ್ ಅಂಗಡಿಗೆ ತೊಗೊಂಡೋಗಿ ಇದಕ್ಕೆ ಗೊರಿಲ್ಲಾ ಗ್ಲಾಸ್ ಹಾಕಿಸ್ಬೇಕಾ? ಗೊರಿಲ್ಲಾ ಗ್ಲಾಸ್ ಇದೆಯಾ? ಆಮೇಲೆ ಸ್ಯಾಮ್ಸಂಗಿಂದು ಸಿಮ್ ತೆಗೆಯೋ ಪಿನ್ ಜೊತೆಗೆ ಇನ್ನೇನಿದೆ ಇದರಲ್ಲಿ? ಸ್ಯಾಮ್ಸಂಗಿಂದು ಜ್ಞಾನ ಭಂಡಾರ ಇರುತ್ತೆ, ಇದು ನಾವೆಲ್ಲರೂ ಇಗ್ನೋರ್ ಮಾಡುವಂತಹ ವಸ್ತು. ಸೊ ಇದು ನಮಗೆ ಬೇಡ, ಆಯ್ತಾ? ಇದಿಲ್ಲೇ ಇರಲಿ. ನಿಮಗಿವಾಗ ಗೊತ್ತಾಗಲ್ಲ, ಎನಿವೇಸ್ ಫೋಟೋಸ್ನೆಲ್ಲ ನಾನು ನೆಕ್ಸ್ಟ್ ಇನ್ಸ್ಟಾ ಫೇಸ್ಬುಕ್ಕಲ್ಲೆಲ್ಲ ಫೋಟೋಸ್ ನೋಡ್ತಿರಲ್ಲ ಅದೆಲ್ಲ ಈ ಫೋನಿಂದ ಫೋಟೋಸ್ ಆಗಿರುತ್ತೆ. ಸೊ ನೋಡೋಣ ಫೋಟೋಸ್ ಎಲ್ಲ ಹೇಗೆ ಬರುತ್ತೆ ಅಂತ. ಸದ್ಯಕ್ಕೆ ಇದರಲ್ಲಿ ಆಲ್ರೆಡಿ ಒಂದಷ್ಟು ಆ್ಯಪ್ಸ್ಗಳಿದೆ, ಸ್ನ್ಯಾಪ್ಚಾಟ್, ಜೋಶ್, ಇದೆಲ್ಲ ನಾನು ಯೂಸೇ ಮಾಡಲ್ಲ. ಸೊ ನಾವು ಇದನ್ನು ಡೈರೆಕ್ಟ್ ಏನು ಮಾಡೋಣ, ಅನ್ಇನ್ಸ್ಟಾಲ್ ಮಾಡೋಣ. ಓಕೆ ಗೈಸ್, ಸೊ ಫೋನ್ ಈಸ್ ರೆಡಿ, ಫೋನ್ಪೇ ಒಂದು ರೆಡಿ ಮಾಡ್ಕೋಬೇಕು. ಓಕೆ ಫೈನ್, ನಾನು ನಿಮಗೆ ಒಂದು ಸ್ವಲ್ಪ ನಾನು ರೆಸ್ಟ್ ಮಾಡ್ತೀನಿ, ಮತ್ತೆ ನಿಮಗೆ ಸಿಗ್ತೀನಿ. ಒಂದು ಸ್ವಲ್ಪ ಫೋನೆಲ್ಲ ರೆಡಿ ಮಾಡ್ಕೋಬೇಕು. ನಮ್ಮ ATM ಭಂಡಾರ ಇಲ್ಲ, ಎಲ್ಲಿದೆ? A few moments later. ಫೈನಲಿ ನಮ್ಮ ಹಳೆ ಬಟ್ಟೆ ಕೊಡೋ ಟೈಮ್ ಬಂತು. ಹಳೆ ಬಟ್ಟೆ ಅಂದರೆ ಆ್ಯಕ್ಚುಲಿ ನಾನು ಅದನ್ನು ಯೂಸ್ ಮಾಡಿರೋದ್ರಿಂದ ಹಳೆ ಬಟ್ಟೆ ಅಂತ ಹೇಳ್ತಾ ಇದ್ದೀನಿ, ಬಟ್ ಅದು ಒಳ್ಳೆ ಬಟ್ಟೆ, ಆಯಿತಾ? ನಾನು ಶಾಪಿಂಗ್ ಅಂತ ಮಾಡೋದು ಜಾಸ್ತಿ ಬಟ್ಟೆ ತಗೊಳ್ಳುವಾಗ, ಆಯಿತಾ? ಆ್ಯಕ್ಚುಲಿ ಈ ರೀತಿದು ಇನ್ನೊಂದು ಮೂಟೆ ಇದೆ, ಆದರೆ ಇವತ್ತು ಒಂದೇ ಮೂಟೆ ಕೊಡೋಕ್ಕಾಗದು ನನಗೆ. ಸೊ ನೆಕ್ಸ್ಟ್ ಟೈಮ್ ಇನ್ನೊಂದು ಕೊಟ್ಬಿಡೋಣ ಅಂತ. ಸೊ ಹೊರಡ ಆ್ಯಕ್ಚುಲಿ ಸುನೀತಕ್ಕ ನನಗೆ ಹೇಳಿರೋ ಲ್ಯಾಂಡ್ಮಾರ್ಕ್ ಇದೆ, ತುಂಬ ಕ್ರೌಡ್ ಇರೋ ಕಡೆ ಈ ರೀತಿ ಮೊಬೈಲ್ ಅಥವಾ ಈ ಕ್ಯಾಮ್ರಾ ಎಲ್ಲ ಇಟ್ಕೊಂಡು ನಾವು ಮಾತಾಡುವಾಗ ಎಲ್ಲ ಟೈಮಲ್ಲಿ ಸೇಫ್ಟಿ ಇರಲ್ಲ. ಸೊ ಈಗ ನನಗೆ ತಲೆಗೆ ಬಂತು, ನಾವು ಒಂದು ಜಾಕೆಟ್ ಯಾವ ರೀತಿ ತೊಗೋಬೇಕು ಗೊತ್ತಾ? ನೆಕ್ಸ್ಟ್ ಟೈಮು ಟ್ರಾವೆಲ್ ಹೋದಾಗ ಈ ರೀತಿ ಹೊರಗಡೆ ಬಂದಾಗ ಒಂದು ಜಾಕೆಟ್ ವೇರ್ ಮಾಡಲೇಬೇಕು. ಸೊ ಆಗ ಈ ಪಾಕೆಟ್ ಇರುತ್ತಲ್ವ ಈ ಕಡೆ, ಈ ಪಾಕೆಟ್ ಹತ್ರ ಇಲ್ಲಿ ಜಿಪ್ ಇರೋ ಜಾಕೆಟ್ ನಾವು ತೊಗೋಬೇಕು. ಕ್ಯಾಮ್ರಾ ಯೂಸ್ ಮಾಡಿದ ಮೇಲೆ ಹೇ ಹಲೋ
ಈಗ ನೀವಿಬ್ರು ಇದ್ದೀರಾ, ಸೊ ನಾನು ಬರಲಾ? ಬನ್ನಿ. ಆ ತ್ರಿಬಲ್ ಹೋಗ್ಬಾರ್ದಲ್ಲ ಅದಕ್ಕೆ. ಓಕೆನಾ? ನಾನು ನೀವು ಮುಂದೆ ಹೋಗಿ, ನಾನು ನಿಮ್ಗೆ ಹಿಂದೆ ಬರ್ತೀನಿ. ಸೊ ಇವಳು ಸುನೀತಕ್ಕ ಅವ್ರ ಮಗಳು ಏಂಜಲ್ ಅಂತ. ಹಾಯ್ ಮಾಡು. ಇದು ನಿನ್ನ ಫ್ರೆಂಡಾ? ಸಾಧನಾ. ಓ ಸಾಧನಾ, ನೈಸ್ ನೇಮ್. ಏನು ಸಾಧನೆ ಮಾಡ್ತೀಯಾ? ಸ್ಕೂಲ್ ಫಸ್ಟ್ ಪ್ರೈಸ್ ಮಾಡ್ತೀನಿ. ವಾವ್, ಸೂಪರ್, ಮಾಡು ಆಯ್ತಾ? ಚಲೋ, ನಾನು ನಿನ್ನ ಹಿಂದೆ ಬರ್ತೀನಿ. ಓಕೆ. ಓ ತುಂಬ ಬೇಗ ಬಂದರು. ಕಾಸು ಕಾಸು ಸುನೀತಕ್ಕ, ನಿಮ್ಮ ಮನೆ ತೋರಿಸ್ಬೋದಾ? ತೋರಿಸ್ಬೋದಲ್ಲ. ಸುನೀತಕ್ಕ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸುಮಾರು ಟೈಮ್ ಆಯ್ತಲ್ಲ ನೋಡಿದೇನೆ. ನೀರು ಕೊಡಿ ನಂಗೆ ಫಸ್ಟ್. ಟೀ ಕಾಫಿ ಅಂತೂ ಕುಡಿಯಲ್ಲ, ಏನು ಬೇಡ. ಜ್ಯೂಸ್? ಏನ್ ಜ್ಯೂಸ್? ರಸ್ನ ಜ್ಯೂಸ್ ಬೇಡ ಅಕ್ಕ. ನಿಜ ಅದೆಲ್ಲ ಏನ್ ಗೊತ್ತಾ, ಅದ್ರಲ್ಲಿ ತುಂಬಾ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ. ಥಿಕ್ ಆಗಿರುತ್ತಲ್ವಾ, ಫುಲ್ ಕಲರ್ಫುಲ್ ಆಗಿರುತ್ತಲ್ಲ. ಬರ್ಲ? ಬಾಯ್. ನೀವೇನ್ ಬರದ್ ಬೇಡ, ನಾನ್ ಹೋಗ್ತೀನಿ. ಮಕ್ಕಳೇ ಅಲ್ಲೇನು ಬರದ್ ಬೇಡ, ತುಂಬಾ ಜನ ಅಲ್ಲಿ ಒಂಥರ ಕ್ರೌಡ್ ಫುಲ್ಲು ಅಲ್ಲಿ ಕ್ರೌಡ್. ಹೌದು. ಓಕೆ ಬನ್ರಿ. ಗಾಡಿ ಹಿಡ್ಕೊಂಡು ಓಡಾಡಕ್ಕಿಂತ ಗಾಡಿನೇ ಒಂದ್ ಕಡೆ ಇಟ್ಬಿಟ್ಟು ನಾವೇ ಓಡಾಡೋಣ. ಇನ್ನೇನು ಮೊಬೈಲಿಗೆ ಕವರ್ ತಗೋಬೇಕು. ಈಗ ನೀವು ಗೊರಿಲ್ಲಾ ಗ್ಲಾಸ್ ಹಾಕ್ತಿದ್ದೀರಲ್ಲ, ಅದೆಷ್ಟು ರೂಪಾಯಿದು? ಐ ಮೀನ್ ಎಷ್ಟು ಪ್ರೈಸ್ ಎಷ್ಟು ಅಂತ? 400. ಓಕೆ. ಸೊ ಮೊಬೈಲ್ ತಗೊಂಡಿದ ಮೇಲೆ ಇವೆಲ್ಲ ಎಕ್ಸ್ಟ್ರಾ ಇರುತ್ತೆ. ಬರೀ ಮೊಬೈಲ್ ಮಾತ್ರ ಅಲ್ಲ. ಸೊ ರೆಡಿ. ಥ್ಯಾಂಕ್ ಯು. ಮೊಬೈಲಿಗೆ ಒಂದು ಬ್ಯಾಕ್ ಕವರ್ ತಗೊಂಡೆ. ಇದು ಕ್ವಾಲಿಟಿ ಓಕೆ, ನಾಟ್ ಬ್ಯಾಡ್. ಇದ್ರದ್ದು ಸುತ್ತ ಇದು ರಬ್ಬರ್ ಆ್ಯಕ್ಚುಲಿ. ಸೊ ನೋಡೋಣ ಇದೆಷ್ಟು ದಿನ ಬರುತ್ತೆ ಅಂತ. ವಿಷಯ ಏನು ಗೊತ್ತಾ, ನಾನು ಇಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀನಿ ಆಯಿತಾ, ಗಾಡಿನ ಮರೆತುಬಿಟ್ಟು ಸುಮಾರು ದೂರ ಹೋಗ್ಬಿಟ್ಟಿದ್ದೆ ನಾನು. ಗಾಡಿ ಎಲ್ಲಿಟ್ಟಿದ್ದೀನಿ ನಾನು, ಪಾಪ. ಓಕೆ ಆಯಿತು, ಹೊಸ ಮೊಬೈಲ್ ತಗೊಂಡೆ. ಮೊಬೈಲಿಗೆ ಬೇಕಾಗಿದ್ದು ಎಕ್ಸ್ಟ್ರಾ ಆ್ಯಕ್ಸೆಸರೀಸ್, ಒಂದು ಬ್ಯಾಕ್ ಕವರು, ಮತ್ತೊಂದು ಏನು ಗೊತ್ತಾ, ಎಲ್ಲಿ ಇಟ್ಕೊಂಡೆ ಅದನ್ನು ನಾನು, ಮತ್ತೊಂದು ಏನು ಅಂದರೆ ಮತ್ತೊಂದು ಪಾಪ್ ಸಾಕೆಟ್ ಅಂತ. ಇದನ್ನು ಮೊಬೈಲ್ ಬ್ಯಾಕ್ ಸೈಡಲ್ಲಿ ಅಣಿಸ್ಬಿಡ್ತೀನಿ, ಆವಾಗ ಒಂದು ಗ್ರಿಪ್ ಇರುತ್ತೆ. ಈವನ್ ನಂಗೆ ವ್ಲಾಗ್ ಮಾಡೋಕ್ಕೂ ಸ್ವಲ್ಪ ಈಸಿ ಆಗುತ್ತೆ. ಆದರೆ ಇದು ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. 50 ರುಪೀಸು. ನಾವು ನೆಕ್ಸ್ಟ್ ಒಳ್ಳೆ ಕ್ವಾಲಿಟಿ ತೊಗೊಳೋಣ ಅಂತೆ. ಸೊ ಪಾಪ್ ಸಾಕೆಟ್ ಒಂದು, ಮೊಬೈಲ್ ಬ್ಯಾಕ್ ಕವರು 200 ರೂಪಾಯಿ ಅಂದರು, 150 ರೂಪಾಯಿ ಕೊಟ್ಟೆ. ಆಮೇಲೆ 400 ರುಪೀಸು ಗೊರಿಲ್ಲಾ ಗ್ಲಾಸ್, ಟೋಟಲ್ 600 ಎಕ್ಸ್ಟ್ರಾ ಮೊಬೈಲಿಗೆ. ಓಕೆ ಗೈಸ್, ಸೊ ಸದ್ಯಕ್ಕೆ ಕತೆ ಇಷ್ಟೇ, ವ್ಲಾಗ್ ಮುಗಿಸ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ವ್ಲಾಗಿಗೆ ಲೈಕ್ ಮಾಡೋದನ್ನು ಮರಿಬೇಡಿ. 4-5 ಸಾವಿರ ಜನ ನೀವು ಪ್ರತಿದಿನ ವ್ಲಾಗ್ ನೋಡ್ತಾ ಇದ್ದೀರಾ, ಆದರೆ ಲೈಕ್ಸ್ ಬರ್ತಾ ಇರೋದು ಕೇವಲ 300-400 ಮ್ಯಾಕ್ಸಿಮಮ್ ಅಂದರೆ ಅಷ್ಟೇ. ಸೊ ಬಾಕಿಯವರಿಗೂ ಇಷ್ಟ ಆದರೆ ಲೈಕ್ ಮಾಡಿ. ಕೆಲವೊಮ್ಮೆ ಏನಾಗುತ್ತಂದರೆ ಲೈಕ್ ಮಾಡುವಾಗ ನಿಮ್ಮ ಐ ಡಿ ಕೇಳುತ್ತೆ. ಸೊ ನೀವು ನಿಮ್ಮ ಇಮೇಲ್ ಐ ಡಿನ ಹಾಕಿ ಅದಕ್ಕೆ, ಆವಾಗ ನೀವು ಯೂಟ್ಯೂಬ್ ಆ್ಯಪ್ನ ನಿಮ್ಮ ಇಮೇಲ್ ಐ ಡಿಯಿಂದ ಆ್ಯಕ್ಸೆಸ್ ಮಾಡ್ತೀರಾ ಅಂತ, ಆವಾಗ ಸರಿಯಾಗುತ್ತೆ ಅದು. ಸೊ ಲೈಕ್ ಮಾಡೋದನ್ನು ಮರಿಬೇಡಿ. ಅಷ್ಟೇ ಸಮಾಚಾರ. ನಾನು ಇವಾಗ ಮನೆಗೆ ಹೋಗ್ತೀನಿ, ಮಲ್ಕೊತೀನಿ. ಒಂದು ವ್ಲಾಗ್ ಬೇರೆ ಎಡಿಟ್ ಮಾಡಲಿಕ್ಕಿದೆ, ಕೆಲಸ ಮುಗಿಸೋಣ. ನಾನು ನಿಮಗೆ ಮತ್ತೆ ಆದಷ್ಟು ಬೇಗ ಸಿಗ್ತೀನಿ. ಟೇಕ್ ಕೇರ್, ಬಿ ಸೇಫ್ ಆ್ಯಂಡ್ ಗುಡ್ ನೈಟ್.